ಆಯ್ತು, ಒಂದು ಮಾರಲ್ ಸ್ಟೋರಿ ಹೇಳ್ತೀನಿ ಕೇಳ. ಚಿಕ್ಕ ಕತೆ, ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಅದು ಅನ್ವಯಿಸುತ್ತೆ. ಏನಂತಂದ್ರೆ, ಇದು ಏನಪ್ಪ, ಒಂದ್ ಊರಲ್ಲಿ ಮೂರು ಜನ ಇರ್ತಾರೆ. ಅವರು ಒಂದೇ ಕಡೆ ಓದಿ ಆಟ ಪಾಠ ಎಲ್ಲ ಮಾಡ್ಕೊಂಡು ಒಂದೇ ಕಡೆ ಬೆಳೀತಾ ಇರ್ತಾರೆ. ಒಬ್ಬನ ಹೆಸರು ಏನಪ್ಪ, ವಿದ್ಯೆ. ಎರಡನೇ ಹೆಸರು ಬಂದು ಹಣ, ಸಿರಿವಂತ. ಮೂರನೇ ವ್ಯಕ್ತಿ ಹೆಸರು ಬಂದು ವಿಶ್ವಾಸ. ಮೂರು ಜನ ಆಟ ಪಾಠ ಆಡ್ಕೊಂಡು ಒಂದ್ ಕಡೆ ಓದ್ಕೊಂಡು ಬೆಳೀತಾ ಇರ್ತಾರೆ. ಸೊ ಆಮೇಲೆ ಏನಾಗತ್ತೆ, ಅವ್ರಿಗೆ ಒಂದು ಇದು ದೂರ ಆಗ ಸಮಯ ಬರುತ್ತೆ. ಸಮಯ ಬಂದಾಗ ಅವ್ರು ಮೂರು ಜನ ಮಾತಾಡ್ಕೊಂತ, ನಾನು ನಿಮ್ನ ಯಾವಾಗ ಮೀಟ್ ಮಾಡೋದು, ಎಲ್ಲಿ ಮೀಟ್ ಮಾಡೋದು ಅಂತ. ಅದಕ್ಕೆ ಈ ಸಿರಿವಂತ, ಸಿರಿವಂತ ಅಂದ್ರೆ ದುಡ್ಡು. ಅವ್ರು ಹೇಳ್ತಾರೆ, ನಾನು ಶ್ರೀಮಂತರ ಮನೆಯಲ್ಲಿ, ಬ್ಯಾಂಕ್ಗಳಲ್ಲಿ, ಸೊ ರಾಜರ ಮನೆಗಳಲ್ಲಿ ನನ್ನ ವಾಸಸ್ಥಾನ ಇರುತ್ತದೆ. ಸೊ ನೀವು ಯಾವಾಗ ಬೇಕಾದ್ರೂ ಬಂದು ನನ್ನ ಕಾಣ್ಬೋದು ಅಂತ ಹೇಳುತ್ತೆ. ಎರಡನೇದು ಬಂದು ಇವನು ಯಾರು, ಬುದ್ಧಿವಂತ ಅಂದ್ರೆ ಜ್ಞಾನ. ಸೊ ಜ್ಞಾನ ಹೇಳುತ್ತೆ, ನಾನು ಪಂಡಿತ ಮನೆಯಲ್ಲಿ, ಸೊ ಮತ್ತೆ ಲೈಬ್ರರಿಲಿ, ಗ್ರಂಥಾಲಯದಲ್ಲಿ, ಸೊ ಯೂನಿವರ್ಸಿಟಿಗಳಲ್ಲಿ ನಾನು ಇರ್ತೀನಿ, ನೀವು ಬಂದು ನನ್ನ ನೋಡ್ಬೋದು ಅಂತ ಹೇಳುತ್ತೆ. ಸೊ ವಿಶ್ವಾಸ, ವಿಶ್ವಾಸ ಹೇಳುತ್ತೆ, ನಾನು ಒಂದು ಸತಿ ಎಲ್ಲಿಂದ ಆಚೆ ಹೋಗ್ತೀನೋ ಮತ್ತೆ ಯಾರು ನನ್ನ ನೋಡಕ್ಕಾಗಲ್ಲ. ಇದರಲ್ಲಿ ಏನ್ ಮಾರಲ್ ಸ್ಟೋರಿ ಅಂದ್ರೆ, ಒಂದ್ಸತಿ ಮನುಷ್ಯನಿಗೆ ನಂಬಿಕೆ, ವಿಶ್ವಾಸ ಕಳ್ಕೊಂಡ್ರೆ ಒಬ್ಬರ ಮೇಲೆ ಮತ್ತೆ ವಾಪಸ್ ಪುನಃ ಅವರು ಪಡೆಯಕ್ಕಾಗಲ್ಲ. ಅದೇ ಇದು ವಿಶ್ವಾಸ. ಸ್ಟೋರಿ ತುಂಬಾ ಯೂಸ್ಫುಲ್ ಮೆಸೇಜ್. ಥ್ಯಾಂಕ್ಸ್.